ಕೊರೋನಾ ಎರಡನೇ ಅಲೆ ಶುರುವಾಗಿದೆ. ನಿಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಯಾವ ಥರ ಒಂದು ನಿರ್ಧಾರವನ್ನು ತಗೊಂಡಿಲ್ಲ? ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ಅಧ್ಯಕ್ಷನಾಗಿ ಈಗಾಗಲೇ ಎರಡನೇ ಅಲೆಗೆ ತತ್ತರಿಸಿರ್ತಕ್ಕಂತಹ ಎಲ್ಲ ಶಿಕ್ಷಕರಿಗೂ ನಮ್ಮ ಪಾಲಕ ಪೋಷಕರಿಗೂ ಸಹ ಅನೇಕ ರೀತಿಯಾದಂತಹ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಅನುಕೂಲಗಳನ್ನು ಸಹ ಮಾಡುವಂಥ ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಶಿಕ್ಷಕರಿಗೆ ತೊಂದರೆ ಆಗಿ ಕೊರೋನಾದಿಂದ ಸತ್ತರೆ ಅವರ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ವಿದ್ಯಾಭ್ಯಾಸವನ್ನು ಕೊಡುವಂಥ ನಿರ್ಧಾರ ತಗೊಂಡಿದ್ದೇವೆ. ಆ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಯನ್ನು ಪರಿಹಾರ ಧನವಾಗಿ ಕೊಡುವಂಥ ನಿರ್ಧಾರ ತಗೊಂಡಿದ್ದೇವೆ. ಯಾರಾದರೂ ಶಿಕ್ಷಕರಾಗಿರ್ಬೋದು, ಶಿಕ್ಷಕರೇತರ ಸಿಬ್ಬಂದಿ ಆಗಿರ್ಬೋದು, ತೊಂದರೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಆವ ಸಂಸ್ಥೆಗಳಿಗೆ ಕಾಲ್ ಮಾಡಿಬಿಟ್ಟು ನಮಗೆ ಕಷ್ಟ ಇದೆ ಅಂದಾಗ ಅವರು ಸ್ಪಂದಿಸುವಂಥದ್ದು, ಮತ್ತು ಅವರಿಗೆ ಒಂದು ದಿನಸಿ ಅಂಗಡಿಯ ನಂಬರ್ ಕೊಟ್ಟು ಅವರು ಅಲ್ಲಿ ಹೋಗಿ ಅವ್ರು ಬೇಕಾಗಿರುವಂಥ ಐಟಮ್ಸನ್ನು ತಗೋಬೋದು, ಅದರ ವೆಚ್ಚವನ್ನು ನಾವುಗಳೇ ಭರಿಸಿವೆ ಅನ್ನೋವಂಥ ತೀರ್ಮಾನವನ್ನು ತಗೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಪೂರ್ತಿಯಾಗಿ ನಮ್ಮೆಲ್ಲ ಅಧ್ಯಕ್ಷರುಗಳು ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ, ಮೀಟಿಂಗ್ ಮಾಡಿ ತೀರ್ಮಾನ ತಗೊಂಡಿದ್ದೀವಿ. ಎಷ್ಟು ಜನಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಮಾಡಿದ್ರ? ಅವರು ಒಂದು ಈಗ ಕೊರೋನಾ ಸಂಕಷ್ಟ ಸಮಯದಲ್ಲಿ ಅವರ ಒಂದು ಪರಿಸ್ಥಿತಿ ಯಾವ ಥರ ಇದೆ ಅಂತ? ಈ ಒಂದು ಪ್ಯಾನಿಕ್ ಪದ್ಧತಿಯಲ್ಲಿ ಈ ಸಿಸ್ಟಮಲ್ಲಿ ಅನೇಕ ಜನರು ತೊಂದರೆಯಲ್ಲಿದ್ದಾರೆ. ಸುಮಾರು ಕಡೆಯಿಂದ ಕಾಲ್ಸ್ ಬಂದಿದೆ, ಸುಮಾರು ಟೀಚರ್ಸ್ಗೂ ಮತ್ತು ಶಿಕ್ಷಕ ಅರೆ ಶಿಕ್ಷಕರಿಗೂ ಸಹ ಸಹಾಯ ಸುಮಾರು ಜನಕ್ಕೆ ಮಾಡಿದ್ದೀವಿ. ಕೌಂಟು ಅಂತ ಹೇಳೋಕ್ಕಾಗಲ್ಲ. ದೇವರ ದಯದಿಂದ ಯಾರೂ ಇದುವರೆಗೂ ಸತ್ತಿಲ್ಲ. ಆ ಥರ ಅಂತ ರಿಪೋರ್ಟ್ಸ್ ನಮಗೆ ಇದುವರೆಗೂ ಬಂದಿಲ್ಲ. ನಮ್ಮ ಶಿಕ್ಷಕರಾಗಿರ್ಬೋದು, ಶಿಕ್ಷಕ ವೃಂದದವರು ಆಗಿರ್ಬೋದು. ಸರ್, ನಿಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದರಲ್ಲಿ ಗೊಂದಲ ಇದೆ ಅಂತ, ಅದ್ರ ಬಗ್ಗೆ ಸಭೆ? ಅನೇಕ ಗೊಂದಲಗಳಿದೆ ಸರ್. ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಶಿಕ್ಷಣ ಸಚಿವರೇ ದ್ವಂದ್ವ ರೀತಿಯಾದಂಥ ಹೇಳಿಕೆಗಳು ಕೊಡ್ತಾರೆ. ಕಡ್ಡಾಯ ಶಿಕ್ಷಣ ಅಂತಾರೆ, ಕಡ್ಡಾಯ ಅಡ್ಮಿಷನ್ ಅಂತೇಳಿ ಪಾಲಕ ಪೋಷಕರಿಗೆ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನವನ್ನು ಅವ್ರಿಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿಲ್ಲ. ನೀವು ನಿಮ್ಮ ಮಕ್ಕಳನ್ನು ಹೋಗಿ ಕಡ್ಡಾಯವಾಗಿ ಅಡ್ಮಿಷನ್ ಮಾಡಿಸ್ಬೇಕು, ನಿಮ್ಮ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಸರ್ಕಾರದ ಆದೇಶ ಇದೆ ಅನ್ನುವಂತಹ ತೀರ್ಮಾನ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿಲ್ಲ. ಕಡ್ಡಾಯ ಶಿಕ್ಷಣ ಅಂತ ಶಾಲೆಯ ಸಂಸ್ಥಾಪಕರಿಗೆ ಹೇಳಿದ್ದಾರೆ. 70% ನೀವು ತಗೋಬೇಕು ಅಂತ ನಮ್ಗೆ ಹೇಳಿದ್ದಾರೆ. ಪೋಷಕರಿಗೆ ನೀವು 70% ಕಟ್ಟಲೇಬೇಕು ಅಂತ ಅವ್ರಿಗೆ ಎಂದೂ ಹೇಳಿಲ್ಲ. ಡಿಮ್ಯಾಂಡ್ ಮಾಡ್ತಾರೆ ಅಂತ ಪೋಷಕರು ಕಂಪ್ಲೇಂಟ್ ಮಾಡಿದ ತಕ್ಷಣ ಅವರು ನಮ್ಮನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಎಲ್ಲ ಈ ರಾಜ್ಯದಲ್ಲಿರುವ ಎಲ್ಲ ಶಿಕ್ಷಣ ಸಂಸ್ಥೆಯವ್ರನ್ನೂ ಸಹ ಏಕರೂಪದಲ್ಲಿ ಮಾತಾಡುವಂಥ ಪದ್ಧತಿ ಇದೆ, ಅದು ತಪ್ಪು. ಯಾರು ಡಿಮ್ಯಾಂಡ್ ಮಾಡಿದ್ದಾರೆ, ಯಾರು ಹೆಚ್ಚು ಶುಲ್ಕವನ್ನು ಕಟ್ಸ್ಕೊತಾ ಇದ್ದಾರೆ, ಈ ಲಾಸ್ಟ್ ಇಯರ್ ಮತ್ತು ಈ ವರ್ಷ ನಾವು ಹೆಚ್ಚು ಶುಲ್ಕ ಮಾಡ್ತಾ ಇಲ್ಲ, ಲಾಸ್ಟ್ ಇಯರ್ ಏನಿತ್ತು ಬಿಫೋರ್ ಲಾಸ್ಟ್ ಇಯರ್ ಏನಿತ್ತು ಅದನ್ನೇ ತೊಗೋಬೇಕನ್ನುವಂಥ ಆದೇಶ ಇದೆ. ಅದನ್ನು ಮೀರಿ ಮಾಡುವಂಥ ಸಂಸ್ಥೆಗಳು ಇದ್ದಾವೆ, ಅವ್ರ ಮೇಲೆ ಅದನ್ನು ಗುರುತಿಸಿ ಆಕ್ಷನ್ ತಗೊಳ್ಳೋವಂಥ ಪದ್ಧತಿ ಅವ್ರು ಮಾಡ್ತಾ ಇಲ್ಲ. ಈಗ ಬೆಂಗಳೂರಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 6 ಲಕ್ಷ ತಗೊಳ್ಳೋವಂಥದ್ದಿದೆ. ಅವರು ಅಡ್ಮಿಷನ್ಸ್ ಮಾಡ್ಕೊಳ್ಳೋವಂಥ ರೂಲ್ಸ್ ಇಲ್ಲ ಅಂದರೂ ಮಾಡ್ಕೊತಾ ಇದ್ದಾರೆ. ಅವ್ರ ಬಗ್ಗೆ ಅವರು ಯಾವುದೇ ರೀತಿಯಾದಂತಹ ಕ್ರಮ ತಗೋಬೋದು. ಅದನ್ನು ಬಿಟ್ಟು ರಾಜ್ಯದಲ್ಲಿರೋರ ಬಗ್ಗೆ ಎಲ್ಲರನ್ನು ಒಂದೇ ಮಾತಾಡೋಂಥದ್ದು ಕರೆಕ್ಟ್ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ 7,000ದಿಂದ ಹೆಚ್ಚು ಅಂದರೆ ಒಂದು 35,000 ರೂಪಾಯಿವರೆಗೂ ತಗೊಳ್ಳುವಂಥ ಪದ್ಧತಿ ಇದೆ. 7,000 ತಗೊಳ್ಳುವಂಥವ್ರು 70% ಆದರೆ ಎಷ್ಟು ತಗೋಬೇಕಾಗುತ್ತೆ? 35,000 ರೂಪಾಯಿ ತಗೊಳ್ಳುವಂಥವ್ರು ವರ್ಷಕ್ಕೆ 75% ಆದರೆ ಎಷ್ಟು ತಗೋಬೇಕಾಗುತ್ತೆ? ಅದನ್ನು ಕಡ್ಡಾಯವಾಗಿ ನಮ್ಮ ಮೇಲೆ ಅವರು ಒಂದು ರೂಲ್ಸನ್ನು ಹೇಳಿ, ಅದೇ ಅಟ್ ದ ಸೇಮ್ ಟೈಮು ಪಾಲಕ ಪೋಷಕರಿಗೂ ಹೇಳಬೇಕಾಗುತ್ತೆ 70%ನ ನೀವು ಕಟ್ಟಲೇಬೇಕಾಗುತ್ತೆ. ನೀವು ಕಟ್ಟದಾಗ ಮಾತ್ರ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ರೂಪ ಅವರ ಒಳ್ಳೆಯ ಒಂದು ಮಟ್ಟಕ್ಕೆ ಅವ್ರನ್ನ ತಗೊಂಡೋಗೋ ರೀತಿಯಲ್ಲಿ ತೀಡಿ ತಿದ್ದುವಂಥ ಶಿಕ್ಷಕರಿಗೆ ಸ್ಯಾಲ್ರಿ ಕೊಡೋಕ್ಕೆ ಅವ್ರ ಕೈಯಲ್ಲಿ ಆಗುತ್ತೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ನಮ್ಮ ಶಿಕ್ಷಣ ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ಒಂದು ದ್ವಂದ್ವ ಹೇಳಿಕೆಯನ್ನು ಬಿಟ್ಟು ಒಂದು ಕಠಿಣವಾದಂತಹ ಒಂದು ರೂಲ್ಸನ್ನು ಮಾಡಬೇಕಾಗುತ್ತೆ. 70% ತೊಗೊಳ್ಳೋದೆ ಜಾಸ್ತಿ ತೊಗೊಳ್ಳೋವ್ರ ಮೇಲೆ ಆಕ್ಷನ್ ತೊಗೊಳ್ಳಿ. 70% ಕಟ್ಟದೇ ಇರೋವರಿಗೆ ಅವ್ರು ಏನು ಅವ್ರ ಕಡೆಯಿಂದ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಏನು ಆದೇಶನ ಹೊರಡಿಸ್ತಾರೆ ಅವ್ರು ಕಟ್ಟಿದ್ರೆ ಮಾತ್ರ ಪೇರೆಂಟ್ಸು ಟೀಚರ್ಸ್ಗೆ ಇವತ್ತೊಂದು ದಿನ ಸ್ಯಾಲ್ರಿ ಕೊಡೋಕ್ಕಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಬಜೆಟ್ ಸ್ಕೂಲ್ಸೇ ಜಾಸ್ತಿ ಇದೆ. ಆ ವರ್ಷಕ್ಕೆ ಅನುಗುಣವಾಗಿ ಎಷ್ಟು ಫೀಸ್ ತಗೋಬೇಕಾಗುತ್ತೆ, ಎಷ್ಟು ಸ್ಯಾಲ್ರೀಸನ್ನು ಕೊಡಬೇಕಾಗುತ್ತೆ ಅನ್ನೋದನ್ನು ಮಾತ್ರ ಅವ್ರ ಮೈಂಡಲ್ಲಿ ಇಟ್ಕೊಂಡು ಫೀಸ್ ಫಿಕ್ಸ್ ಮಾಡಿರ್ತಾರೆ. ಇದರ ಎಲ್ಲರನ್ನು ಎಲ್ಲದನ್ನು ಮೀರಿ ಎಜುಕೇಷನ್ ಆ್ಯಕ್ಟ್ ಒಂದಿದೆ. ಆ ಆ್ಯಕ್ಟ್ ಕೆಳಗಡೆ ಎಲ್ಲರನ್ನೂ ಸಹ ಸ್ಕೂಲ್ ನಡೆಸಬೇಕಾಗುತ್ತೆ. ನಮ್ಮ ಮಕ್ಕಳೆಷ್ಟು ಬಂದಿರ್ತಾರೆ,
ಸ್ಯಾಲ್ರೀಸ್ ಎಷ್ಟು ಕೊಡಬೇಕಾಗುತ್ತೆ ಆ ರೇಷಿಯೋನ ನೋಡಿ ಮಾತ್ರ ಫೀಸ್ ಫಿಕ್ಸ್ ಮಾಡುವಂಥದ್ದು ಕಾನೂನಿನಲ್ಲಿದೆ, ಎಜುಕೇಷನ್ ಆ್ಯಕ್ಟಲ್ಲಿ. ಅದನ್ನು ಮೀರಿ ಹೆಚ್ಚುವರಿ ಶುಲ್ಕನ ಯಾರೂ ತಗೊಳೋಕ್ಕಾಗಲ್ಲ. ನಾವು ಟೀಚರ್ಸ್ಗೂ ಸಹ ಈಗಾಗಲೇ ಯಾರೂ ಸಹ ತೀರಾ ಏನು ಕೊಡದೆ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಅವರವರ ಶಕ್ತಿಗೆ ಅನುಸಾರವಾಗಿ 50% ಕೊಟ್ಟಿದ್ದಾರೆ, 40% ಕೊಟ್ಟಿದ್ದಾರೆ. ನಾವು ಸಹ 50-70% ಇಲ್ಲಿವರೆಗೂ ಕೊಟ್ಕೊಬಂದಿದ್ದೀವಿ, ಕೊರೋನಾದಲ್ಲಿ ಪ್ರತಿ ತಿಂಗಳು ಕೊಟ್ಕೊಬಂದಿದ್ದೀವಿ. ಮುಂದೇನು ಕೊಡಬೇಕಾಗುತ್ತೆ, ಅದನ್ನು ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಎರಡೂ ಸೈಡ್ ಅವ್ರು ನೋಡಬೇಕಾಗುತ್ತೆ. ಇವತ್ತು ಒಂದು ಸೈಡ್ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋಂಥದ್ದು ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ. ಈ RR ಪದ್ಧತಿ ಅಂತ ಒಂದು ಹೊಸದಾಗಿ ಮಾಡಿದ್ದಾರೆ. ಈ RR ಪದ್ಧತಿ ಏನಂದರೆ ರಿನ್ಯೂವಲ್ ಮಾಡ್ಕೊಳ್ಳೋಂಥದ್ದು. ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ಹೊಸದಾಗಿ 4 ರೂಲ್ಸನ್ನು ತಂದಿದ್ದಾರೆ. ಒಂದು ಬಂದು ಈ ನಮ್ಮ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ ಅಂದರೆ PWD ಅವ್ರ ಕಡೆಯಿಂದ ಬಿಲ್ಡಿಂಗ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದು ಒಂದು ಸರ್ಟಿಫಿಕೇಟ್ ತೊಗೋಬೇಕು. ಅದಕ್ಕೆ ಧನ್ಯವಾದಗಳು. ಎರಡನೇದು ಬಂದು ಫೈರ್ ಇಂಜನ್ ಕಡೆಯಿಂದ, ಫೈರ್ ಅವ್ರ ಕಡೆಯಿಂದ ಈ ಸೇಫ್ಟಿ ಪರ್ಪಸ್ ಸರ್ಟಿಫಿಕೇಟ್ ತರಬೇಕು ಅಂತ ಹೇಳ್ತಾರೆ. ಅವ್ರ ರೂಲ್ಸಲ್ಲಿ ಏನಿದೆ ಅಂದರೆ ಒಂದು ಬಿಲ್ಡಿಂಗನ್ನು ನಾವು ಬೆಂಕಿಗೆ ಬಿತ್ತು ಅಂದಾಗ ಅದನ್ನು ಆರಿಸಲಿಕ್ಕೆ ನಮ್ಮ ವೆಹಿಕಲ್ಲು ನಿಮ್ಮ ಬಿಲ್ಡಿಂಗ್ ಪೂರ್ತಿ ಒಂದು ರೌಂಡ್ ಹಾಕುವಂಥ ಜಾಗ ಇರಬೇಕು ಅನ್ನೋದು ಅವ್ರು ಹೇಳ್ತಾರೆ. ಈಗಾಗಲೇ ಕಟ್ಟಿರೋರು ಜಾಗನ ಸೆಟ್ ಬ್ಯಾಕ್ಸ್ ನಮ್ಮ ರೂಲ್ಸಲ್ಲಿ ಏನಿತ್ತು 2.5 ಅಡಿ 3 ಅಡಿ 5 ಅಡಿ ಬಿಡಬೇಕಂತಿತ್ತು, ನಾವು ಅದನ್ನು ಬಿಟ್ಟು ಕಟ್ಟಿದ್ದೀವಿ. ಸೊ ಈಗ ಅದು ವೈಲೇಷನ್ ಆಗದೇ ಕಟ್ಟಿರ್ತೀವಿ. ಈಗ ಅವರು ಒಂದು ವೆಹಿಕಲ್ ಓಡಾಡಬೇಕಾದ್ರೆ ಕನಿಷ್ಠ 15-25 ಅಡಿ ಅಗಲ ದಾರಿ ಬೇಕಂದಾಗ ಎಲ್ಲಿ ಬಿಲ್ಡಿಂಗ್ ಹೊಡೆಯೋಕ್ಕಾಗುತ್ತಾ, ಎಲ್ಲಿ ತರೋಕ್ಕಾಗುತ್ತೆ, ಇಂಥ ರೀತಿಯಾದಂಥದ್ದು. ಮತ್ತು ಒಂದು ಟೀಚರ್ಸು, ಟೀಚರ್ ನಮ್ಮ ಕೆಲಸ ಮಾಡುವಂಥ ಟೀಚರ್ನ ಪೊಲೀಸ್ ವೆರಿಫಿಕೇಷನ್ಸ್ ಅವರು ಒಳ್ಳೆಯವರ ಕೆಟ್ಟದ್ದ ತಿಳ್ಕೊಳ್ಳೋವಂಥದ್ದು ಮಾಡಿದರೆ ಅದಕ್ಕೂ ನಮ್ಮ ಸ್ವಾಗತಾರ್ಹ. ಅದಾದ ಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ಸ್, ಮೆಡಿಕಲ್ ಸರ್ಟಿಫಿಕೇಟ್ ಬಗ್ಗೆ ಕೇಳಿದರೆ ಅದನ್ನು ಸಹ ನಾವು ಒಪ್ಕೊಂಡಿದ್ದೀವಿ. ಈ ಕೆಲವೊಂದನ್ನು ಈ ಪ್ಯಾನಿಕ್ ಸಿಸ್ಟಮಲ್ಲಿ, ಈ ಕೊರೋನಾದಲ್ಲಿ ತತ್ತರಿಸ್ತಾ ಇರುವಂಥ ಸಿಸ್ಟಮಲ್ಲಿ ನಾವು ಹೋಗಿ ಮಾಡಿಸ್ಕೊಳ್ಳೋಕೆ ಹೋದಾಗ ಅವ್ರು ಕೇಳುವಂತಹ ಡಿಮ್ಯಾಂಡ್ಸನ್ನ ಖಂಡಿತವಾಗಲೂ ಎಷ್ಟೋ ಸ್ಕೂಲ್ಸ್ನವರು ರಿನೂವಲ್ ಮಾಡಿಕೊಳ್ಳದೆ ನಡೆಸುವಂಥ ಪದ್ಧತಿ. ಒಂದು ಕಡೆ ರಿನೂವಲ್ ಆಗಿಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಷ್ಟ. ರಿನೂವಲ್ ಮಾಡೋಕ್ಕೆ ಹೋದರೆ ನಮ್ಮ ಈ ಎಲ್ಲ ಸಿಸ್ಟಮ್ಸನ್ನು ಮಾಡೋಕ್ಕಾಗದೇ ಈ ರೀತಿಯಾದಂತಹ ರೂಲ್ಸನ್ನು ತಂದಿರೋದು ಸಹ ಈ ಟೈಮಲ್ಲಿ. ನಾವು ಇದಕ್ಕೆ ಸಮಯ ಕೇಳಿದ್ದೀವಿ, ಸಮಯ ಕೊಡಿ, ನಂತರ ತೀರ್ಮಾನ ತಗೊಳ್ಳೋಣ. ಈ ಸಂದರ್ಭದಲ್ಲಿ ಆ ಥರ ರೀತಿಯಾದಂಥದ್ದು ಡಿಮ್ಯಾಂಡ್ಸನ್ನು ನಮ್ಮ ಮೇಲೆ ಹಾಕಬೇಡಿ ಅಂತೇಳಿ ಕೇಳಿದ್ದೀವಿ. ಅದು ಸಹ ಈ ಸಂದರ್ಭದಲ್ಲಿ ತತ್ತರಿಸುವಂತಹ ಸ್ಥಿತಿ ಆಗಿದೆ. ಸರ್, ನಿಮ್ಮ ಒಂದು ಸೈರಮ್ ಸ್ಕೂಲಿಂದ ಮಕ್ಕಳನ್ನ ಒಂದು ಓದಿಸ್ತೀರಿ ಫ್ರೀಯಾಗಿ ಅಂತ, ಒಂದು ಏನು ಇಲ್ದಿರೋ ಮಕ್ಕಳು ಅವ್ರನ್ನ ರಿಪೇಟ್ ಮಾಡ್ಕೊಂಡ್ರಿ ಅಂತ, ಅದು ಎಷ್ಟು ಜನ ಓದಿಸ್ತೀರಿ ಅಂತ? ಸರ್, ಅದು ಖಂಡಿತವಾಗಲೂ ಒಂದು ನನ್ನ ಈ 12 ವರ್ಷ ಸರ್ವೀಸಲ್ಲಿ ಒಂದು ಖುಷಿಯಾದ ವಿಷಯ. ನೀವು ಕೇಳಿದ ಕ್ವಶನ್ನು ಸಹ ಸಂತಸ ತರುವಂಥದ್ದು. ನಮ್ಮಲ್ಲಿ ಈಗಾಗಲೇ ಸರಿ ಸುಮಾರು 35 ಜನ ಅಷ್ಟು ಮಕ್ಕಳಿಗೆ ನಾವು ಉಚಿತ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಉಚಿತ ವಿದ್ಯಾಭ್ಯಾಸ ಅಂದರೆ 1 ರೂಪಾಯಿ ಸಹ ಅವ್ರ ಹತ್ರ ತಗೊಳ್ಳದೆ ಬಸ್ ಫೇರ್ ಆಗಿರ್ಬೋದು, ಬಟ್ಟೆ ಕೊಡುವಂಥದ್ದಾಗಿರ್ಬೋದು, ಬುಕ್ಸ್ ಕೊಡುವಂಥದ್ದಾಗಿರ್ಬೋದು, ಅಟ್ ದ ಸೇಮ್ ಟೈಮ್ ಟೇಷನರೀಸೂ ಸೇರಿ ನಾವು ಸ್ಕೂಲ್ ಡೇ ಮಾಡಿದ್ರೆ ಸ್ಕೂಲ್ ಡೇಗೂ ಸಹ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡುವಂಥದ್ದನ್ನು ಮಾಡಿ ಅವರ ಕೊಡುವಂಥ ಸ್ಕೂಲ್ ಡೇ ಬಟ್ಟೆಗೂ ಸಹ ನಾವು ಕಲೆಕ್ಟ್ ಮಾಡಿಕೊಳ್ಳದೆ ಅವರಿಗೆ ಉಚಿತ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಅವರು ಯಾರ್ಯಾರು ಆಗಿರ್ತಾರಂದರೆ, ಮೊದಲು ನಾವು ತೀರ್ಮಾನ ತಗೊಂಡಾಗ ನಿರ್ಗತಿಕರು, ತಂದೆ ತಾಯಿ ಇಲ್ಲದೇ ಇರೋಂಥವ್ರು, ಆರ್ಫಾನ್ಸ್ ಮಕ್ಕಳಿಗೆ ಅವ್ರಿಗೆ ಫಿಕ್ಸ್ ಅದು, ತಂದೆ ತಾಯಿ ಇಲ್ಲ ಅಂದರೆ ಮಾತಾಡೋಂಗಿಲ್ಲ ಅವ್ರು. ಯಾವುದೇ ಧರ್ಮ ಆಗಿರ್ಬೋದು, ಯಾವುದೇ ಅವ್ರು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಯಾರಿಗೆ ಆದರೂ ಕೊಡುವಂಥ ತೀರ್ಮಾನ ತಗೊಂಡ್ವಿ. ಈ ರೀತಿ ನಾವು ತಗೊಂಡಾಗ ಕೆಲವೊಮ್ಮೆ ಏನಾಯಿತು, 4 ಜನ ಬಂದು ನಮ್ಮಲ್ಲಿ ಅಪ್ಲಿಕೇಶನ್ ಹಾಕೊಳ್ಳೋದು ಅಥವಾ ರಿಕ್ವೆಸ್ಟ್ ಮಾಡೋಂಥದ್ದು ಆಗ್ತಾ ಇತ್ತು. ವರ್ಷಕ್ಕೆ ಒಬ್ಬರನ್ನು ತಗೊಳ್ಳೋದಂಥ ನಿರ್ಧಾರ ತಗೊಂಡ್ವಿ. ಕೆಲವೊಂದ್ಸಲ 4 ಜನ ಬರ್ತಾ ಇದ್ದಾರಲ್ಲ, 4-5 ಜನ ನಾನು ನೋಡಿದಾಗ 4-5 ಜನ ಕಷ್ಟನ ಕೇಳಿದಾಗ ಖಂಡಿತವಾಗ್ಲೂ ಅವ್ರಿಗೆಲ್ಲರಿಗೂ ಕಷ್ಟ ಇದೆ, ಫ್ರೀ ಎಜುಕೇಷನ್ಸ್ ನೆಸೆಸಿಟಿ ಇದೆ, ಕೊಡೋಣ ಅಂತ ಹೇಳಿ ಹಾಗೆ ಅವ್ರಿಗೆಲ್ಲನೂ ಕೊಡ್ತಾ ಬಂದಾಗ 35 ಜನ ಆಗಿದೆ. ಈ ಒಂದು 2019-20, 2020-21 35 ಜನಕ್ಕೆ ನಾವು ಉಚಿತ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಕನಿಷ್ಠ ನಾವು ಅವ್ರಿಗೆ ಕೊಡ್ತಾ ಇರೋವಂಥದ್ದು ಪ್ರತಿ ವರ್ಷವೂ ಆಲ್ಮೋಸ್ಟ್ ಒಂದು 10,50,000 ರೂಪಾಯಷ್ಟು ಪ್ರತಿ ವರ್ಷ ನಾವು ಉಚಿತ ವಿದ್ಯಾಭ್ಯಾಸ ಕೊಡೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ಕೈಲಾದಷ್ಟು ಸ್ವಲ್ಪ ಸಹಾಯ ಮಾಡೋಣ, ಮತ್ತು ಬೇರೆ ಜನರಿಗೆ ಮಾರ್ಗದರ್ಶಕರಾಗೋಣ ಅನ್ನೋದು, ಮತ್ತು ಕೆಲವು ನಿರ್ಗತಿಕರಿಗೆ ಎಜುಕೇಷನ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರೂ ಸಹ ಒಂದಷ್ಟು ಜನಕ್ಕೆ ಒಳ್ಳೆಯ ಎಜುಕೇಷನ್ ಕೊಡ್ಬೋದು ಕೊಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವೊಂದು ಉಚಿತ ವಿದ್ಯಾಭ್ಯಾಸ ಕೊಟ್ಟಿದ್ದಂಥ ಹುಡುಗಿ ನಮ್ಮ ಶಾಲೆಗೆ 2ನೇ ಸ್ಥಾನದಲ್ಲಿ ಉತ್ತೀರ್ಣಳಾಗಿ ನಮಗೆ ತುಂಬ ಸಂತೋಷ ಆಯಿತು. 2ನೇ ಸ್ಥಾನವನ್ನು ಆ ಹುಡುಗಿ ನಮ್ಮ ಸ್ಕೂಲಲ್ಲಿ ತಗೊಂಡ್ರು. ಖಂಡಿತವಾಗಲೂ ಆ ತೀರ್ಮಾನ ತಗೊಂಡಿದ್ವಿ. ನಮ್ಮ ಕ್ಯಾಮ್ಸ್ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಶಿಕುಮಾರ್ ಅವರು, ನಾನು ಜಿಲ್ಲೆಯ ಅಧ್ಯಕ್ಷನಾಗಿದ್ದೇನೆ ಅದರಲ್ಲೂ ಸಹ ಮಾತಾಡಿದಾಗ
ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಎರಡು ಮೀಟಿಂಗ್ ಮಿನಿಸ್ಟರ್ ಒಟ್ಟಿಗೆ ನಾವು ಮಾಡಿದ್ವಿ, ಎಲ್ಲ ಎಮ್ ಎಲ್ ಸಿಗಳು ನಮ್ಮ ಎಜುಕೇಷನ್ ಮಿನಿಸ್ಟರ್ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ದಾರೆ. ನಾಳೆ ದಾಣಿ ಕೂತ್ಕೊಳ್ಳೋಂಥ ಪ್ರೋಗ್ರಾಮ್ ಇಟ್ಟಿದ್ವಿ, ಅದು ಪೋಸ್ಟ್ಪೋನ್ ಆಗಿದೆ. ಶನಿವಾರದವರೆಗೂ ಕಾದು ನೋಡೋಣ, ಒಂದು ಒಳ್ಳೆಯ ಬೆಳವಣಿಗೆ ಆಗುವಂತಹ ನಂಬಿಕೆ ನಮಗಿದೆ, ಭರವಸೆನೂ ಕೊಟ್ಟಿದ್ದಾರೆ. ಅದು ಈಡೇರದೇ ಇದ್ದರೆ ಮಾತ್ರ ಅವ್ರ ಮನೆ ಮುಂದೆ ಧರಣಿ ಕೂತ್ಕೊಳ್ಳೋಂಥ ನಿರ್ಧಾರ ನಾವು ಈಗಾಗಲೇ ತೊಗೊಂಡಿದ್ದೇವೆ. ಈಡೇರಿಕೆ ಆಗುತ್ತೆ ಅನ್ನೋ ಭರವಸೆನೂ ನಮಗಿದೆ. ಕಾರಣ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಸಹ ಒಬ್ಬ ಶಿಕ್ಷಕಿಯ ಮಗ, ಅವರ ತಾಯಿ ಶಿಕ್ಷಕರಾಗಿದ್ದರು, ಅವರಿಗೆ ಅಪಾರವಾದಂಥ ಗೌರವ ಇದೆ. ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರ ಮೇಲೆ ನಮಗೆ ಅಭಿಮಾನ ಇದೆ, ನಂಬಿಕೆನೂ ಇದೆ. ನಮಗೊಂದು ಒಳ್ಳೆಯ ರೀತಿಯಾದಂತಹ ಒಂದು ನಿರ್ಣಯನ ತಗೊಂಡು ಎಲ್ಲ ಇಬ್ಬರಿಗೂ ಒಂದೇ ರೀತಿಯಾದಂತಹ ಪಾಲಕ ಪೋಷಕರಿಗೂ ಮತ್ತು ಈ ಮ್ಯಾನೇಜ್ಮೆಂಟ್ ಅವ್ರಿಗೂ ಹೊಂದ್ಕೊಂಡು ಹೋಗುವಂಥ ಒಂದು ಹಾಡನ್ನು ಪಾಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ.